ಬಿಜೆಪಿಯ ಭದ್ರಕೋಟೆಯೇ ಆಗಿದ್ದ ಕಲಘಟಕಿ ಮತಕ್ಷೇತ್ರದಲ್ಲಿ ಮೊದಲ ಬಾರಿಗೆ ಕೈ ಮೇಲುಗೈ ಸಾಧಿಸುವಂತೆ ಮಾಡಿದ್ದೆ ಸಂತೋಷ್ ಲಾಡ್. ಇವರಿಗಿಂತ ಮೊದಲು ಸಿದ್ದನಗೌಡರ್ ಹಾಗೂ ಎಸ್ಐ ಚಿಕ್ಕನಗೌಡರ್ ಅವರು ಬಿಜೆಪಿ ಅಭ್ಯರ್ಥಿಗಳಾಗಿ ಗೆಲುವು ದಾಖಲಿಸುತ್ತಾ ಬಂದಿದ್ದರು. ಬಿಜೆಪಿಯ ಈ ಭದ್ರಕೋಟೆಯನ್ನ ಭೇದಿಸುವುದಕ್ಕೋಸ್ಕರವೇ ಬಳ್ಳಾರಿಯಿಂದ ಬಂದಂತ ಸಂತೋಷ್ ಲಾಡ್ ಅವರು ಕಲಘಟಕಿ ಮತಕ್ಷೇತ್ರವನ್ನ ಪ್ರತಿನಿಧಿಸಿ 2008 ರಲ್ಲಿ ಈ ಕ್ಷೇತ್ರದಲ್ಲಿ ಕೈ ಗೆಲ್ಲುವಂತೆ ಮಾಡಿದ್ರು. ಅದಾದ ಬಳಿಕ 2013 ರಲ್ಲೂ ಗೆಲುವು ದಾಖಲಿಸಿ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರಾಗಿಯೂ ಕೆಲಸ ಮಾಡಿದ್ರು. ಲಾರ್ಡ್ ಅವರು ಕಲಘಟಕಿ ಕ್ಷೇತ್ರದಲ್ಲಿ ಹೆಚ್ಚಿಗೆ ಇರುವುದೇ ಇಲ್ಲ ಅಂತ ಜನ ಆಕ್ರೋಶ ವ್ಯಕ್ತವಾದಾಗ ಬಳಿಕ ಅಲ್ಲಿ ಬಿಜೆಪಿ ಅಭ್ಯರ್ಥಿ ಸಿಎಂ ನಿಂಬಣ್ಣವರ್ ಮತ್ತೆ ಗೆಲುವು ದಾಖಲಿಸಿ ಕಮಲ ಮತ್ತೆ ಆ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳತು. ಆದರೆ ಇದೀಗ ಬಿಜೆಪಿ ಶಾಸಕ ನಿಂಬಣ್ಣವರ್ ಈ ಕ್ಷೇತ್ರದಲ್ಲಿ ಸರಿಯಾಗಿ ಕೆಲಸ ಮಾಡಿಲ್ಲ ಎಂಬ ದೂರುಗಳು ಸಹ ಕೇಳಿ ಬಂದಿದ್ದು ಮತ್ತೆ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಜಯಭೇರಿ ಬಾರಿಸುವುದು ಪಕ್ಕಾ ಅಂತ ಹೇಳಲಾಗ್ತಿದೆ. ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ಚಬ್ಬಿ ಹಾಗೂ ಸಂತೋಷ್ ಲಾಡ್ ಮಧ್ಯೆ ಈಗಾಗಲೇ ಟಿಕೆಟ್ಗಾಗಿ ಪೈಪೋಟಿ ಏರ್ಪಟ್ಟಿದೆ. ಇವರಿಬ್ಬರ ಮಧ್ಯೆ ಯಾರಿಗೆ ಕಾಂಗ್ರೆಸ್ ಟಿಕೆಟ್ ಪಕ್ಕಾ ಎಂಬುದು ಇನ್ನೂ ಗೊತ್ತಾಗಿಲ್ಲ. ನಾಗರಾಜ್ ಚಬ್ಬಿ ಕೂಡ ಈಗಾಗಲೇ ಕ್ಷೇತ್ರದಲ್ಲಿ ಸುತ್ತಾಡ್ತಾ ಇದ್ದು ಅಪಾರ ಬೆಂಬಲಿಗರನ್ನ ಹುಟ್ಟು ಹಾಕಿದ್ದಾರೆ. ಈ ಕಲಘಟಕಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲು ಸಿಎಂ ನಿಂಬಣ್ಣವರ್ ಮತ್ತೊಮ್ಮೆ ತೆರೆ ಮರೆಯ ಕಸರತ್ತನ್ನ ನಡೆಸುತ್ತಿದ್ದಾರೆ. ಆದರೆ ಬಿಜೆಪಿ ನಾಯಕರು ಇಲ್ಲಿ ಹೊಸ ಮುಖ ಹುಡುಕ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಕಾಂಗ್ರೆಸ್ ಗೆಲ್ಲಲು ಬಿಡಬಾರದು ಅನ್ನುವಂತ ಲೆಕ್ಕಾಚಾರ ಹಾಕೊಂಡಿದ್ದಾರೆ. ಹಾಗಿದ್ರೆ ಈ 5 ವರ್ಷದ ಅವಧಿಯಲ್ಲಿ ನಿಂಬಣ್ಣವರವರಿಂದ ಆದ ಕೆಲಸಗಳೇನು? ಜನ ಅವ್ರ ಬಗ್ಗೆ ಏನ್ ಹೇಳ್ತಾರೆ? ಈ ಕ್ಷೇತ್ರದ ಜನರಿಗೆ ಯಾರ ಅವಶ್ಯಕತೆ ಇದೆ ಅನ್ನೋದನ್ನ ಕೇಳ್ಕೊಂಡು ಬರೋಣ, ಬನ್ನಿ. 2023 ವಿಧಾನಸಭಾ ಚುನಾವಣೆ ಪಬ್ಲಿಕ್ ನೆಕ್ಸ್ಟ್ ಪಥ ನಿಮೂರಿನತ್ತ ಇವತ್ತು ನಾವು ಕಲಘಟಗಿ ವಿಧಾನಸಭಾ ಕ್ಷೇತ್ರದಲ್ಲಿದ್ದೇವೆ. ಕಲಘಟಗಿ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ಅದು ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗಿಂತ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂಥದ್ದು. ಯಾಕಂತಂದ್ರೆ ಒಂದು ಹಂತದಲ್ಲಿ ಈ ವಿಧಾನಸಭಾ ಕ್ಷೇತ್ರ ಇಡೀ ರಾಜ್ಯದ ಗಮನವನ್ನು ಸೆಳೆದಿತ್ತು. ಈ ಕ್ಷೇತ್ರವನ್ನು ಪ್ರತಿನಿಧಿಸಿದಂತಹ ಸಂತೋಷ್ ಲಾಡ್ ಅವರು ಈ ಹಿಂದೆ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿ ಕೆಲಸ ಮಾಡಿದ್ರು. ಆದರೆ 2018 ವಿಧಾನಸಭಾ ಚುನಾವಣೆಯಲ್ಲಿ ಸಂತೋಷ್ ಲಾಡ್ ಅವರನ್ನು ಸೋಲಿಸಿ ಸಿಎಂ ನಿಂಬಣ್ಣವರವರು ಶಾಸಕ ಸ್ಥಾನಕ್ಕೆ ಏರಿದ್ರು. ಈ 5 ವರ್ಷಗಳಲ್ಲಿ ಸಿಎಂ ನಿಂಬಣ್ಣವರವರು ಕಲಘಟಗಿ ಕ್ಷೇತ್ರಕ್ಕೆ ಮಾಡಿದಂಥ ಅಭಿವೃದ್ಧಿ ಕೆಲಸಗಳೇನು? ಲಾಡ್ ಅವರಿಗಿಂತ ನಿಂಬಣ್ಣವರು ಒಳ್ಳೆ ಕೆಲಸ ಮಾಡಿದ್ರಾ ಅಥವಾ ನಿಮ್ಮನವ್ರಿಗಿಂತ ಲಾಡ್ ಅವರು ಒಳ್ಳೆ ಕೆಲಸ ಮಾಡಿದ್ರಾ ಅನ್ನೋದನ್ನ ಈ ಕಲಘಟಗಿ ಮತಕ್ಷೇತ್ರದ ಮತದಾರ ಪ್ರಭುಗಳಿಂದಲೇ ಕೇಳ್ಕೊಂಬರೋಣ, ಬನ್ನಿ. ಇನ್ನು ಆಗ್ಬೇಕ್ರಿ, ಇನ್ನು ಏನು ಬೇರೆ ಊರಿನ ಪ್ರಕಾರ ನೋಡಿದ್ರೆ ಇನ್ನೂ ಸ್ವಲ್ಪ ಕಡಿಮೆ ಐತೆ ಡೆವಲಪ್ಮೆಂಟ್. ನಮ್ಮ ಕಲಘಟಗಿ ತಾಲೂಕು ಭಾಳ ಹಿಂದುಳಿದ್ರಿ. ನಮ್ಗೆ ಚಲೋ ಶಾಸಕರು ಬರ್ಬೇಕು, ಬಂದು ಅಭಿವೃದ್ಧಿ ಮಾಡ್ಬೇಕು ನಮ್ಮ ತಾಲೂಕು. ರೂಪಾಯಿದಾಗ ಒಂದು 4ನೇ ಭಾಗ ಆಗ್ಯವು, ಇನ್ನೂ 12ನೇ ಭಾಗ ಆಗಿಲ್ಲ. ಕೆಲವು ಹಳ್ಳಿ ಎಲ್ಲ ಗುಂಡಿಗಳು ತೆಗ್ಗುಗಳು ಹಂಗೆ ಅದಾವೆ. ಬಡವರು ಬಡವರು ಅದರ ಸಾವುಕಾರ ಇದ್ರೆ ಸಾವುಕಾರ ಅದಾರ, ಹಿಂಗಾಗಿಬಿಡತ್ತೆ ರೀ. ಅಭಿವೃದ್ಧಿ ಕೆಲಸ ಒಂದು 4ನೇ ಭಾಗ ನಮ್ಮ ಧಾರವಾಡ ಡಿಸ್ಟ್ರಿಕ್ಟ್ನಾಗ. ಅಂದರೆ ಎಲ್ಲಿ ಸಿಟಿದಲ್ಲಿ ಎಲ್ಲ ಮಾಡ್ತಾರೆ ರೋಡು, ಹಳ್ಳಿಯಲ್ಲಿ ಅನ್ಕೋ ಯಾರು ಹಳ್ಳಿ ನೋಡೋದಿಲ್ಲ ರೀ. ಎಲ್ಲಿ ಬಂದಿಲ್ಲ ರೀ, ಯಾರು ಬಂದಿಲ್ಲ, ಯಾರು ಸಾಸಕ್ಕಿಲ್ಲ, ಯಾರು ಇಲ್ಲ. ಯಾವ ರೋಡ್ ಹಂಗೆ ಅದಾವ್ರಿ ಈಗ 15 ವರ್ಷ ಹಿಂದಲಿಂತ್ರ ಏನು ಅಭಿವೃದ್ಧಿ ಕೆಲಸ ಏನು ಆಗಿಲ್ಲರಿ. ಈಗ ನಮ್ಗೆ ಇಲ್ಲಿ ನಮ್ಮ ಭಾಗ್ಯ ಒಳ್ಳೆ ಮನುಷ್ಯ ಅಂದ್ರೆ ಸಂತೋಷ ಲಾಡರ್ ರೀ. ನಮ್ಗೆ ಇಲ್ದಾಗ ಅನ್ನ ಕೊಟ್ಟರೆ, ಹೆಣ್ಮಕ್ಳಿಗೆ ಅರಿವಿ ಕೊಟ್ಟರೆ, ಇನ್ನು ಕೆಲಸ ಅನ್ಕಾರ ಸರ್ಕಾರದಿಂದ ಬರ್ತಿರ್ತಾವೆ ಹೋಗಿರ್ತಾವೆ, ಸರ್ಕಾರದವ್ರು ಮಾಡ್ತಿರ್ತಾರೆ ಹೋಗಿರ್ತಾರೆ. ಜನರಿಗೆ ಉತ್ತಮ ಕೆಲಸ ಮಾಡಾವಂದ್ರೆ ಸಂತೋಷ ಲಾಡರ್ ರೀ. ಎಮ್ ಎಲ್ ಎ ಐಡಿಯಲ್ಲ ತಮ್ಮ ವಯಸ್ಸಿನ ತಕ್ಕ ಚೆನ್ನಾಗಿ ಮಾಡ್ಯಾರ. ತಮ್ಮ ಫಂಡ್ ಒಳಗೆಲ್ಲ ತಮ್ಮ ಫಂಡ್ ತೊಗೊಂಡಾರ, ಫಂಡಿನ ಕೆಲಸ ಮಾಡ್ಯಾರ. ಈಗಾಗಲೇ ಚಲೋ ಕೆಲಸ ಮಾಡ ಅಡ್ಡಿ ಎಲ್ಲ ಮಾಡ್ಯಾರ. ಹಿಂದಿನ ಅವಧಿ ಒಳಗಂತಂದ್ರೆ ಇವ್ರು ಕಂಟಿನ್ಯೂ ತಮ್ಮ ಫಂಡ್ ಪ್ರಕಾರ ಮಾಡ್ಯಾರ. ಹಿಂದಿನ ಅವಧಿಗೆ ಎಂತ ಮಾಡ್ಯಾರ, ಚೆನ್ನಾಗಿ ಮಾಡ್ಯಾರ, ಚಲೋ ಮಾಡ್ಯಾರ ಕೆಲಸ ಅವ್ರ. ಸರ್ ನಾ ಮಿನಿ ಮಿನಿ ವಿಧಾನಸೌಧ ಐತಿ, ಹೊಸ ಹಾಸ್ಪಿಟಲ್ ವರ್ಕ್ ಮಾಡ್ಯಾರ, ರೋಡ್ಸ್ ತೊಗೊಂಡಾರ ವರ್ಕ್, ಈಸ್ ಟೇಕಿಂಗ್ ಫಂಡ್ಸ್ ಆಲ್ ವೇರ್. ಕಲಘಟಗಿ ವಿಧಾನಸಭಾ ಕ್ಷೇತ್ರಕ್ಕೆ ಬರುವಂತಹ ಮತ್ತೊಂದು ಪ್ರಮುಖ ಮತ್ತು ನಿರ್ಣಾಯಕ ಪಟ್ಟಣ ಅಂತಂದರೆ ಅದು ಅಳ್ನಾವರ ಪಟ್ಟಣ. ಅಳ್ನಾವರ ಪಟ್ಟಣದಲ್ಲಿ ಈ ಕಲಘಟಗಿ ಮತಕ್ಷೇತ್ರ ವ್ಯಾಪ್ತಿಯ ಶಾಸಕರಾದಂತಹ ಸಿ ಎಂ ನಿಂಬಣ್ಣವರವರು
ಯಾವೆಲ್ಲ ಅಭಿವೃದ್ಧಿ ಕಾಮಗಾರಿಗಳನ್ನ ಮಾಡಿದ್ದಾರೆ, ಕಾಮಗಾರಿ ಸಂತೋಷ್ ಲಾಡ್ ಅವಧಿಯಲ್ಲಿ ಜಾಸ್ತಿ ಆಗಿದ್ವಾ ಅಥವಾ ಇವರ ಅವಧಿಯಲ್ಲಿ ಅಂದ್ರೆ ಸಿಎಂ ನಿಮ್ಮಣ್ಣವರ ಅವರ ಅವಧಿಯಲ್ಲಿ ಕಾಮಗಾರಿಗಳು ಜಾಸ್ತಿ ಆಗಿದ್ದಾವೆ ಅನ್ನೋದನ್ನ ಅಳ್ನಾವರ ಪಟ್ಟಣದ ಮತದಾರರಿಂದಲೇ ಕೇಳ್ಕೊಂಬರೋಣ, ಬನ್ನಿ. ಅಳ್ನಾವರದಲ್ಲಿ ಕಾಳಿ ನದಿದು ಪರ್ಸನಾಯ್ಕಸ್ ನೀರು ಬಂದಿದೆ. ಮುಂದೆ ನಗರದಲ್ಲಿ ಅಲ್ಲಿ ಗಟ್ಟರ್ಗಳು ಸ್ವಲ್ಪ ಸಮಸ್ಯೆಗಳು ಅದಾವೆ. ಮುಂದೆ ಮತ್ತೇನಿಲ್ಲ ಸಮಸ್ಯೆ ಅಳ್ನಾವರದಲ್ಲಿ ಚೆನ್ನಾಗಿ ಚೆನ್ನಾಗಿ ಆಗಿದೆ. ಮತ್ತೇನಿಲ್ಲ ನಿಬ್ಬಣ್ಣವ್ರದ್ದು ಏನು ಸ್ವಲ್ಪ ಆಗಿ ಕೆಲಸ ಆಗಿ ಸರಿಯಾಗಿ ಆಗಿಲ್ಲ. ಮುಂದೆ ನಮ್ಮ ಅತ್ತೈದ ಕೌನ್ಸಿಲರು ಎಲೆಕ್ಷನಲ್ಲಿ ಸೋತು ಹೋಗಿದಾರಲ್ಲ ಅವರೆಲ್ಲ ಸ್ವಲ್ಪ ಸಹಾಯ ಮಾಡಿದ್ದಾರೆ ನಮಗೆಲ್ಲ. ಸಂತೋಷ್ ಲಾಡ್ ಅವರು ಎಲ್ಲ ಮಾಡಿದ್ದಾರೆ. ಸ್ವಲ್ಪ ಜಾಸ್ತಿ ಕೆಲಸ ಅವರಿದ್ದಾಗ ಜಾಸ್ತಿ ಕೆಲಸ ಆಗಿತ್ತು. ನಮ್ಮ ನಿಬ್ಬಣ್ಣವ್ರು ಇದ್ದಾಗಿಂದ ಸ್ವಲ್ಪ ಕೆಲಸ ಏನೂ ಇಲ್ಲ ಸರಿಯಾಗಿ. ಏನೂ ಇಲ್ಲ, ಆಗಿಲ್ಲ ರೀ ಸರ್. ಇಲ್ಲ ಏನಾಗಿಲ್ಲ ಇಲ್ಲ ಇಲ್ಲ ಲಾಡ್ ಇದ್ದಾಗ ಆಗಿದ್ರಿ ಸರ್. ಈ ನಿಮ್ಮಣ್ಣವ್ರು ಬಂದಂತ ಏನು ಸತ್ಯಾನಸನ ಆಗಿಬಿಟ್ಟಿತ್ರಿ ಇಲ್ಲಿ ಅಳ್ನಾವರದಲ್ಲಿ. ಇಲ್ಲ ಇಲ್ರಿ, ನಮ್ಗೆ ಲಾಡ ಬರ್ಬೇಕ್ರಿ ಇಲ್ಲಿ ಬಂದ್ರೆ ನಮ್ಮ ಅಳ್ನಾವರ ಕ್ಷೇತ್ರಕ್ಕೆ. ಓಕೆ ಸರ್. ನಮಸ್ಕಾರ ಸರ್, ವಿಜಯ್ ಕಲಾಲ್ ಅಂತೇಳಿ. ಇಲ್ಲಿ ಸಾಹೇಬರು ಆದಂಥ ಸಿ ಎಂ ನಿಂಬಣ್ಣವ್ರ ಸಾಹೇಬರು ಕನಿಷ್ಠ 5 ವರ್ಷ ಆಯಿತು ಅವಾಗ ಗೆದ್ದು ಬಂದು. ಅವರು ಏನೂ ಮಾಡಿಲ್ಲ ನಮ್ಮ ಕ್ಷೇತ್ರಕ್ಕೆ, ಒಂದು ಪೈಸದ ಕೆಲಸ ಇಲ್ಲ. ಬಟ್ ಅವರು ಮೋದಿಜಿ ಮೋದಿಜಿ ಇದೇ ನಡ್ತಾ ಇದೆ. ನಮ್ಮ ಅಳ್ನಾವರ್ನಲ್ಲಿ ನಮ್ಮ ಶಾಸಕರು ಮಾಜಿ ಸಚಿವರಾದಂಥ ಸರ್ ಸಂತೋಷ್ ಲಾಡ್ ಸಾಹೇಬರು ಕಾಳಿ ನದಿ ಪ್ರಾಜೆಕ್ಟ್ ತಂದಿದ್ದಾರೆ, ಅಳ್ನಾವರ ತಾಲೂಕು ಮಾಡಿದ್ದಾರೆ. ಬಡವರ ಬಗ್ಗರಿಗೆ ಏನೂ ಹೆಲ್ಪ್ ಆಗಿದ್ದಾರೆ ಅವರೇ ಮಾಡಿದ್ದಾರೆ. ಲಾಕ್ಡೌನ್ನಲ್ಲಿ ಎಲ್ಲ ಬಡವರಿಗೆ ಅಕ್ಕಿ ಹಂಚಿದ್ದಾರೆ. ಬಟ್ ಅವ್ರು ಬಿಟ್ಟು ಅವ್ರಿಗೆ ಟಿಕೆಟ್ ಸಿಗಲ್ಲ, ಕಾಂಗ್ರೆಸ್ ಟಿಕೆಟ್ ಅವ್ರಿಗೆ ಫಿಕ್ಸು. ಮತ್ತು ಕಲ್ಲಟಿಗೆ ಮತಕ್ಷೇತ್ರದಿಂದ ಸಂತೋಷ್ ಲಾಲ್ ಸಾಹೇಬರೇ ಬರ್ತಾರೆ. ಏನೂ ಇಲ್ಲ ಸರ್, ಸ್ವಲ್ಪ ಆಗಿಲ್ಲ ಅಷ್ಟೇ, ಮತ್ತೇನಿಲ್ಲ. ಅಷ್ಟು ಕೆಲಸ ಯಾರು ಮಾಡಿಲ್ಲ. ಒಂದು ಉಡುಪಿ, ಎರಡನೇದು ಕಲ್ಗಟ್ಟಿ ಕ್ಷೇತ್ರ ಕೆಲಸ ಮಾಡಿದಳು. ಇವಾಗ ಮುಸಲ್ಮಾನ್ ಜನ ಸಹಿತ ನನಗೆ ಹೇಳ್ತೈತೆ, ನಿಂಬಣ್ಣವ್ರಿಗಿಂತ ನಿಂಬಣ್ಣ ಊಟ ಹಾಕೋರಂತೆ. ಭಾಳ ಇಲ್ಲ ಇಲ್ಲ, ಭಾಳ ರಸ್ತೆಗಳು ಮಾಡಿದ, ವಾಚನಾಳಗಳು ಮಾಡಿಕೊಟ್ಟಾರ, ಸಾಕಷ್ಟು ಅಭಿವೃದ್ಧಿ ಮಾಡ್ಯಾನ, ಇಲ್ಲಿ ಊರೊಳಗೆ ಸಾಕಷ್ಟು ದುಡ್ಡು ತಂದು ಕೊಟ್ಟಾನ, ಭಾಳ ಕೆಲಸ ಮಾಡಿದೆ. ಭಾಳ ಭಾಳ ಅಂದ್ರೆ ಭಾಳ ಸರ್ ಕೆಲಸಗಳು ಆಗೋದು ಇನ್ನೂ ಭಾಳ ಅದಾವ್ರಿ. ಮತ್ತು ಸುಧಾರಣೆ ಅನ್ನೋದು ಒಂದು ಸ್ವಲ್ಪ ಆಗ್ಯಾವ ಸರ್. ಹೆಂಗೈತೆ ಗೊತ್ತ್ರಿ, ಎಲ್ಲ ಕಡೆ ಎಲ್ಲರೂ ಕೆಲಸ ಮಾಡಿದ್ರಿ, ಹಂಗನಿಲ್ಲರಿ. ನಮ್ಮ ಕಡೆ ಭೇದ ಭಾವ ಅನ್ನೋದೇನಿಲ್ಲ. ಮತ್ತು ಯಾರ ಮನಸ್ಸೊಳಗೆ ಯಾರ್ದು ಏನೈತಿ ಅವ್ರಿಗೆ ವೋಟಿಂಗ್ ಆಗ್ತಾರೆ ಸರ್. ಬಂದಿ ಎಲ್ಲ ನಿಮ್ಮನವ್ರ ಕಾರ್ಯಗಳನ್ನು ಮಾಡಿದ್ದಾರೆ ಸರ್, ಹಂಗೇನಿಲ್ಲರಿ. ಮತ್ತು ಸಂತೋಷ್ ಲೋಡರಲ್ರಿ, ಸ್ವಂತ ದುಡ್ಡು ಖರ್ಚಿನಿಂದನೂ ದುಡ್ಡು ಅವರು ಮಾಡ್ಯಾರ್ರಿ. ನಮ್ಮ ಭಾಗಕ್ಕೆ ರೀ, ನಮ್ಮ ಅಣ್ಣವ್ರ ಭಾಗಕ್ಕೆ ರೀ ಸರ್. ನೋಡಿರಿ ಈಗ 5 ವರ್ಷ ಆಗೈತ್ರಿ ಈಗ ಆಲ್ರೆಡಿ. ಆಮೇಲೆ ಒಂದು ಸ್ವಲ್ಪ ಮಾಡ್ಯಾರಿ ಸರ್, ಹಾಸ್ಪಿಟ್ಲಿಗೆ ಕೆಲಸ ಮಾಡ್ಯಾರಿ ಅವ್ರು. ಆಮೇಲೆ ನಮ್ಮ ಅಣ್ಣವ್ರ ಭಾಗಕ್ಕೆ 24 ತಾಸಿಂದ ನೀರಿಂದನೂ ಕೆಲಸ ಮಾಡ್ಯಾರ. ಆಮೇಲೆ ಆ್ಯಕ್ಚುಲಿ ಅದು ಯಾರು ಮಾಡ್ಯಾರ ಅದು ಒಳಗಿಂದ್ರೆ ನಮ್ಗೆ ಗೊತ್ತಿಲ್ಲ. ಆದರೆ ಅವ್ರು ಇದ್ದಾಗ ಆಗಿದ್ದರು ಸರ್ ಕೆಲಸಗಳು. ನಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲಿ ಆಗಬೇಕಾಗಿದ್ದ ಇನ್ನ ಮಟ್ಟ ಆಗಿಲ್ಲ. ಯಾಕಂದ್ರೆ ಇದ ಕೋವಿಡ್ ಬಂತ, ಫ್ಲಡ್ ಬಂತ. ಫ್ಲಡ್ ಆ ಇದ್ರೊಳಗೆ ಏನು ಅನುದಾನ ಬರಬೇಕಾಗಿತ್ತು ಅದು ಅನುದಾನ ಬಿಡುಗಡೆ ಆಗಿಲ್ಲ. ಸೊ ಡೆವಲಪ್ಮೆಂಟ್ ವರ್ಕ್ ಅಂಕರು ಆಗಿಲ್ಲ, ಆಗ್ಬೋದಾಗಿತ್ತು ಖರೆ. ಏನಲ್ಲಿ ಕೋವಿಡ್ ಪ್ಲಸ್ ಇದು ಫ್ಲಡ್ ಬಂದಿದ್ದ ಕಾರಣ ಆಗಲಿಲ್ಲ. BJP ಶಾಸಕರು ಡೆವಲಪ್ ಆಗ್ಯಾರ ಕಲ್ಗಟ್ಟಿ ಕ್ಷೇತ್ರದೊಳಗೆ. ಆಮೇಲೆ BJP ಕಾರ್ಯಕರ್ತರು ಡೆವಲಪ್ ಆಗ್ಯಾರ. ಆಮೇಲೆ 40% ಕಮಿಷನ್ ಡೆವಲಪ್ ಆಗಿತ್ತು. ಮೊದಲು ಎಷ್ಟಿತ್ತು ಗೊತ್ತಿಲ್ಲ, ಈಗ 40% ಒಂದು 25-40 ಡೆವಲಪ್ ಆಗೈತಿ. ಭಾಳಷ್ಟು ಸಾಕಷ್ಟು ಅಳ್ನಾವರ ತಾಲೂಕು ಘೋಷಣೆ ಆಗಿ 4 ವರ್ಷ, ಹೆಚ್ಚು ಕಡಿಮೆ 4 ವರ್ಷ ಅದು. ಅಳ್ನಾವರ ತಾಲೂಕಿನೊಳಗೆ ಆಗಬೇಕಾದಂಥ ಯಾವುದೇ ಅಭಿವೃದ್ಧಿ ಕೆಲಸಗಳು, ಇನ್ನೂ ಒಂದು ತಾಲೂಕು ಆಫೀಸ್ ಸಹಿತ ಆಗಿಲ್ಲ ಇನ್ನೂವರೆಗೂ ಅಳ್ನಾವರ ತಾಲೂಕಿನಲ್ಲಿ. ಡೆವಲಪ್ ಆಗಬೇಕಾಗಿರೋದು ಆಗ್ಯಾರ, ವೈಯಕ್ತಿಕವಾಗಿ ಡೆವಲಪ್ ಆಗ್ಯಾರ, ಭ್ರಷ್ಟಾಚಾರ ಹೆಚ್ಚು ಕಡಿಮೆ ಡೆವಲಪ್ ಆಗಿತ್ತು. ಸಂತೋಷ್ ಲಾಡ್ ಅವಧಿ ಒಳಗೆ ಕೆಲಸ ಆಗಿದಾವ್ರಿ 100%. ಬಟ್ ಈಗ ನಿಂಬಣ್ಣ ಅವರ ಅದಿಂದೊಳಗೂ ಆಗಿದಾವ, ಬಟ್ ಯಾವುದು ಬೆಳಕಿಗೆ ಬಂದಿಲ್ಲ, ಅಲ್ಪ ಸ್ವಲ್ಪ ಆಗಿದಾವ. ಹೆಚ್ಚಿಗೆ ಆಗಿರೋದು ಅಂತಂದ್ರೆ ಸಂತೋಷ್ ಲಾಡ್ ಅವರ ಅಧೀನದಲ್ಲಿ, ಅವ್ರ MLA ಆಗಿರತಕ್ಕಂಥ ಸಮಯದಲ್ಲಿ ಅವ್ರ ಹಿಂದೆ ಮಂತ್ರಿಗಳು ಆಗಿದ್ದರು. ಹೆಚ್ಚಿನ ಹಣಕಾಸನ್ನು ನಮ್ಮ ಕಲ್ಲಡಿ ತಾಲೂಕಿಗೆ ತಂದು ಒದಗಿಸಿದರು, ಒಳ್ಳೆ ಡೆವಲಪ್ಮೆಂಟ್ ಮಾಡಿದ್ದಾರೆ, ಅವ್ರಿಗೆ ಅಪ್ರಿಷಿಯೇಟ್ ಮಾಡ್ತೀವಿ. ಎಲ್ಲಿ ರೊಕ್ಕ ಇದಾಗ್ತೈತಿ ಸಿಗ್ತೈತಿ ಅಲ್ಲಿ ತಿಂತಾರ, ಮತ್ತು ಬೇರೆ ಕಡೆ ಊಟ ಹೋಗಿ ಹಾಕ್ತಾರ. ಆಮ್ಯಾಗೇನು ಮತ್ತು ಹೆಂಗೈತಿ, ಹಂಗೆ ಇಲ್ಲ ಅಣ್ಣವ್ರನ್ಯಾಗ ಮತ್ತು ಏನು ಕೆಲಸ ಮಾಡೋದಿಲ್ಲ, ಏನಿಲ್ಲ, ಎಲ್ಲ ಪೂರಾ ಹಂಗೆ ಬಿದ್ದು ಬಿಡ್ತೈತಿ ರೀ. ನಿಮ್ಮನವ್ರು ಬರ್ತಾರೆ, ಬರ್ತಾರೋ ಹೋಗ್ತಾರ್ರಿ ಅವರು. ಅವ್ರೇನು ಮಾಡೋದಿಲ್ಲ, ಬಿಡೋದಿಲ್ಲ, ಏನಿಲ್ಲ, ಏನು ಮಾಡೋದ್ರಿ? ವರ್ಕ್ ಅದಲ್ರಿ, ಏನೇನರ ಒಂದು ಸ್ವಲ್ಪ ಚಿಲ್ಲ ಮಾಡೋದು ಹೋಗ್ಬಿಡೋದು ಇಷ್ಟ. ಯಾರು ಬಂದ್ರೆ ಏನ್ರಿ ಈಗ, ಈಗ ಹಂಗಾರಿ ಇದು ಎಲ್ಲ.
ನಮ್ಮ ಕಲಗಡಿ ತಾಲೂಕಿನಾಗ ಏನು ಇಲ್ಲ ಇಲ್ಲ ಇಲ್ಲಿ ಕಡಿ ಹಾಕ್ಯಾರ ಮೂರು ಸಲ ಬೀಳ್ತಾರ ಎಂಟು ಸಲ ಇಳ್ತಾರ ಅದಕ್ಕೊಂದು ಏನು ಸಬ್ರಬ್ನೂ ಇಲ್ಲ ಏನಿಲ್ಲ ಈ ಪಂಚಾಯತ್ನೂ ಇಲ್ಲ ನಮ್ಮ ದುಮ್ಮಣದಾಗ ನಿಮ್ಮಣ್ಣವ್ರು ಏನು ಮಾಡ್ಯಾರ್ರಿ ಏನು ಮಾಡಲಿಲ್ಲ ಅವ್ರು ಇನ್ನು ಎಲ್ಲರೂ ನಮ್ಮ ಕಲಗಡಿ ತಾಲೂಕಿನವ್ರು ಎಲ್ಲರೂ ಇದು ಮಾಡಿಕೊಂಡು ಇದನ್ನ ಮಾಡಿ ಏನೋ ಒಂದು ಲೆಕ್ಕದ ಮೇಲೆ ಇದು ಇದೊಂದು ಸಲ ಇರಲಿ ಅಂತೇಳಿ ಇದು ಮಾಡ್ಕೊಂತ ಅವ್ರಿಗೆ ಒಂದು ಸಾಥ್ ಕೊಟ್ಟರ ಇಲ್ಲಿ 4 ಕೋಟಿ ಕೊಟ್ಟಾರೆ ಎಸ್ ಸಿ ಎಸ್ ಟಿ ಕಾಲನಿ ಕೊಟ್ಟಾರೆ ಹಿಂದೆ ಕಾಂಕ್ರೀಟ್ ಬ್ಯಾಂಕಿಂಗ್ ರೋಡ್ ಮಾಡ್ಯಾರಿ ಹಿಂದೂ ಆಗಲಷ್ಟು ಕೆಲಸ ಆಗ್ಯಾವ ರೀ 13 ಕೋಟಿ ರೂಪಾಯಿ ದುಮ್ಮಾಡ ಪಂಚಾಯತಿ ಕೊಟ್ಟಾರೆ ಸರ್ 13 ಕೋಟಿ ರೂಪಾಯಿ ಕೊಟ್ಟಾರೆ ಆಮೇಲೆ ಮಣ್ಣಿ ಕೆರಿ ಕೆಲಸಕ್ಕೆ ಡೆವಲಪ್ಮೆಂಟ್ 1.5 ಕೋಟಿ ಕೊಟ್ಟಿದ್ದಾರೆ 3 ದಿನದ ಕೆಲಸ ಮಾಡ್ಯಾರಿ ಆಮೇಲೆ ಸಿ ಸಿ ರೋಡ್ ಅವರ ಮಾಡಿದ್ರು ಇದನ್ನು ಇನ್ನು ಕುರುಂಗಪ್ಪ ರೋಡ್ ಮಾಡ್ಯಾರಿ ಆಮೇಲೆ ದನದ ರೋಡ್ ಮಾಡ್ಯಾರಿ ಆಮೇಲೆ ಗಂಬ್ಯಾಪುರಕ್ಕೆ ಹಳ್ಳದ ರೋಡ್ ಮಾಡ್ಯಾರಿ ಆಮೇಲೆ ಗಂಬ್ಯಾಪುರ ಬ್ರಿಡ್ಜ್ ಮಾಡ್ಯಾರಿ ದುಮ್ಮಾಡ ಪಂಚಾಯತಿ 13 ಕೋಟಿ 70 ಲಕ್ಷ ರೂಪಾಯಿ ಕೊಟ್ಟಾರೆ ಸರ್ ಭಾಳ ಡೆವಲಪ್ಮೆಂಟ್ ಮಾಡ್ಯಾರಿ ಸರ್ ಈ ಅವಧಿ ಒಳಗೆ ಭಾಳ ಜಾಸ್ತಿ ಆಗ್ಯಾವ ಸರ್ ಈ ಅವಧಿ ಒಳಗೆ ಹೌದು ಸರ್ ಸಿಕ್ಕಾಪಟ್ಟಿ ಕೆಲಸ ಮಾಡ್ಯಾರಿ ಸರ್ ಏ ಎಲ್ಲರೂ ಅವರೇ ಆಯ್ತು ಶಿಬರು ಮಠ ಶೋಷಣೆ ಕೊಡ್ತಾರೆ ಬಂದಿಂದ ಏನು ಕೆಲಸ ತಗೊಳ್ಳಲ್ಲ ಪಂಚಾಯತಿ ಕೆಲಸ ಕರೆಕ್ಟ್ ನಡ್ರ ಒಟ್ಟು ಈಗ ಹಿಂದಕ್ಕೆ ಲಾಡವ್ರು ಎಮ್ ಎಲ್ ಎ ಇದ್ರಲ್ಲ ಅವಾಗ ಚಲೋ ಕೆಲಸ ಆಗಿತ್ತು ನಿಮ್ಗೆ ಚಲೋ ಕೆಲಸ ಲಾಡವ್ರ ಬೋರ್ಗೀರು ಹಚ್ಚಿದ್ರಿ ಅವರು ಅವರೆಲ್ಲ ಹೇಳಿ ದೂರದ ಬಿಡ್ರಿ ಹೋಗ್ಲತ ಯಾವ ಕೆಲಸ ಪಲಸ ತಗೊಂಡು ಏನು ಮಾಡೋದು ನಾವು ಹಾದ್ರೆ ಮತ್ತೆ ಹೋಗೋರು ಈಗ ಆಗ್ಯಾವ ನೋಡ್ರಿ ದೂರ ಕೆಲಸ ಧೂಳ ಗಡ್ಡೆ ನಮಸ್ಕಾರ ಬಿಡ್ರಿ ನಿಮ್ಮಣ್ಣ ನಮಸ್ಕಾರ ಅಲ್ರಿ ಕೆಲಸ ಮಾಡಕ್ಕಂದ್ರೆ ಇದು ಆರಿಸಿ ತಂದ್ವಿರಿ ಸಾಯ್ತೀನಿ ಊರ್ಲ ಹಾಕೋದೇನು ಅನ್ನತ್ತದ ಆರಿಸಿ ತಂದ್ವಿ ಅಲ್ಲಿ ಹೋಗಿ ಕೆಲಸ ಕ್ರೀಡೆಗೆ ಒಳಗೆ ಕುಂತ್ಬಿಟ್ರೆ ಕುಂತ ಮತ್ತೇನೈತೆ ಅಲ್ಲಿ ಒಂದು 2 ಎಕರೆ ಇಲ್ಲೊಂದು 2 ಎಕರೆ ಚಲೋ ಮಾಡಿಬಿಟ್ರು ಇಷ್ಟ ರೀ ಇಲ್ಲ ಎಲ್ಲಿ ಬಂದಿರ್ತಾರೆ ರೀ ಅವ್ರು ಎಲ್ಲಿ ನಾವೆಲ್ಲಿ ಅದನ್ನೇ ಫಿರಾದನೇ ಅವ್ರಿ ಎಲ್ಲಿ ಕೆಲಸ ಎಲ್ಲ ಸರಿ ಅದಾರೆ ಬರಾಬರಿ ಅದಾರೆ ಹಾಂ ಮಾಡ್ಯಾರ್ರಿ ರೋಡ್ ಮಾಡ್ಯಾರ್ರಿ ಗಾಲಿ ಮಾಡ್ಯಾರ್ರಿ ಕುಂದ್ರ ಜಾಗ ಎಲ್ಲ ಕ್ಲೀನ್ ಮಾಡ್ಯಾರ್ರಿ ಎಲ್ಲ ಬರಾಬರಿ ಮಾಡ್ಯಾರ್ರಿ ಹ್ಞೂ ಮಾಡ್ಯಾರ್ರಿ ಮಾಡ್ಯಾರ್ರಿ ಆದ್ರೆ ಅಂತ ಏನು ಹೇಳ್ಕೊಳ್ಳೋಂಥ ಕೆಲಸ ಏನಾಗಿಲ್ಲ ಇಲ್ಲಿ ಮೂಲಭೂತ ಸೌಕರ್ಯಗಳೇನಿಲ್ಲ ನೋಡಿರಲಿ ರಸ್ತೆಗಳು ಹಿಂಗೆ ಹಿಂಗೆ ಮಾಡಿಟ್ಟಾರೆ ಈಗ ಇಲೆಕ್ಷನ್ ಲಗತಿಗೆ ಬಂದಾಗ ಗುದ್ಲಿ ಪೂಜೆಗೆ ಬರ್ತಾರೆ ಇನ್ನೂ ಭಾಳ ಕೆಲಸ ಆಗ್ಬೇಕ್ರಿ ಒಳಗಿನ ರಸ್ತೆಗಳು ಮಾಡ್ಬೇಕು ನಮ್ಮ ಕೆರೆ ಕಟ್ಟಿದ್ರು ಈಗ ಮನೆ ಬಂದ ಒಂದೆರಡು ಕೆಲಸ ಗುದ್ಲಿ ಪೂಜೆ ಮಾಡಿ ಹೋಗ್ಯಾರ ಚಬ್ಬಿಯವ್ರು ಬಂದ್ರೆ ಸೂಕ್ತ ಅನಿಸ್ತದೆ ಯಾಕಂದ್ರೆ ಸ್ಥಳೀಕರಕ್ಕಾರ ಆಮೇಲೆ ಇಲ್ಲಿ ಗ್ರಾಮೀಣ ಜನರಿಗೆ ಎಲ್ಲರೂ ಪ್ರತಿಯೊಂದು ಮನೆಗೂ ಪರಿಚಯ ಅದಾರ ಮತ್ತು ಈಗ ಕರೋನಾ ಟೈಮ್ದಾಗ ಸಾಕಷ್ಟು ಎಲ್ಲರಿಗೂ ಬಂದು ಬಂದು ಹೆಲ್ಪ್ ಮಾಡ್ಯಾರ ಇದ್ದಾಗ ನಾವು ಊರಾಗ ನಮಗೆ ತಿಳಿದಂಗೆ ನಮ್ಮ ಯುವಕರೆಲ್ಲರೂ ಕೂಡಿ ಅವಾಗ ಒಂದು ಕಮ್ಮಿ ಅಂದರೂ ಈ ನಮ್ಮ ತಾಲೂಕಿನ ಭಾಗದಾಗ ಅಥವಾ ಈ ಸುತ್ತಮುತ್ತಲ ಹಳ್ಳಿಯಾಗ ಒಂದು 15-20-30 ಮಂದಿಗೆ ನಾವು ಆಕ್ಸಿಜನ್ ಕೊಡಿಸಿವ್ ಸಾಹೇಬ್ರ ಹೊತ್ತಿಲಿಂದ ಚಬ್ಬಿಯವ್ರ ಹೊತ್ತಿಲಿಂದ ಏ ಈ ರಸ್ತೆ ಆಗತ್ತಲ್ರಿ ಎಲ್ಲ ರಸ್ತೆಗಳಿಗೆ ಮುಖ್ಯದ ಅವ್ರೇ ಅವರು ಮಾಡ್ಯಾರ ಸ್ವಲ್ಪ ಸ್ವಲ್ಪ ಮಾಡ್ಯಾರ ಅವರು ಎಲ್ಲ ಉಕ್ಕಿ ಮಾಡ್ಯಾರ ಅವರು ಪಾಪ ಏ ಎಲ್ಲಕ್ಕೂ ಯಾವಾಗ ಹೋದ್ರೂ ಈಗ ಕೆಲಸ ಸರಿಯಾಗೇ ಅದಾರೆ ಇವು ಎಲ್ಲ ರಸ್ತೆಗಳು ಈ ರಸ್ತೆಗಳು ಎಲ್ಲ ಉಕ್ಕಿ ಏನು ರೀ ನಾವು ಎಲ್ಲಿ ಅಡ್ಡಾಡೋರು ಎಲ್ಲಿ ಕೆಲಸ ನೋಡೋ ತಣ್ಣ ಕುಂದ್ರು ನಮ್ಗೇನು ಗೊತ್ತಾಗೋಲ್ಲ ಕುದಿ ನೀರು ಚೆನ್ನಾಗಿ ಐತೆ ಚಲೋ ಮಾಡಿದ್ರೆ ಯಾರು ನಿಮ್ಮಣ್ಣ ಏನು ಮಾಡಿದ್ರು ಬಿಟ್ಟಿನ ಆಗಿಲ್ಲ ಒಳ್ಳೆಯವ್ರು ಇದು ಹಾಕಿ ಒಂದು ತಿಂಗಳಾತ್ರಿ ನಮ್ಮದೇ ಏರಿಯಾ ಅದು ಪೂರ ಲಾಸ್ಟ್ ಎಂಡ್ವರೆಗೂ ಹಾಕ್ಯಾರೀ ಕಡೆ ಹಾಕ್ಯಾರ ನೀವು ನೋಡ್ರಿ ಕಣ್ಣಾರೆ ಆಗಿಲ್ರಿ ಯಾವ ಅಂಥ ಯಾವ ಅಭಿವೃದ್ಧಿ ಯಾವಾಗಿಲ್ರಿ ಸಂತೋಷ ಸಲ ಚಲೋ ಮಾಡಿದ್ರಿ ಯಾವ ಕೆಲಸ ಮಾಡಿಲ್ರು ಇನ್ನೂ ಲಾಡೋರು ಮಾಡ್ಯಾರ್ರಿ ಅವ್ರು ಕೆಲಸ ಮಾಡ್ಯಾರ ಇವರಂತಿಗೆ ಏನು ಕೆಲಸನೇ ಇಲ್ರಿ ಬಂಡೇ ಇಲ್ರಿ ಬಂಡೇ ಇಲ್ರಿ ಯಾವ ಒಂದು ಕೆಲಸ ಆಗಿಲ್ರಿ ಮಿಶ್ರಿಕೋಟೆ ಏನಕ್ಕೇರಿ ಯಾವ ಕೆಲಸ ಆಗಿಲ್ರಿ ಯಾವುದಕ್ಕೂ ಉಪಯೋಗಿಲ್ರಿ ನಮಗೆ ಈಗ ಸದ್ಯ ಮಾಡ್ರಿ ಸಂತೋಷ ಲಾಡ ಅವ್ರು ಬಂದ್ರೆ ಚಲೋ ಅನಿಸ್ತೈತಿ ಏನು ಉಪಯೋಗ ಇಲ್ರಿ ಸಂತೋಷ ಲಾಡ ಬರ್ಬೇಕ್ರಿ ಚೊಕ್ಕ ಒಂದು ಆಗಿಲ್ರಿ ಕೆಲಸ
ಸಂತೋಷ ಲಾಡ್ ಬಂದ್ರೆ ಎಲ್ಲ ಕೆಲಸ ಕವರಿ ಕೆಲಸ ಏನು ಜೀರೋ ಪಾಯಿಂಟ್ ಜೀರೋ ಪಾಯಿಂಟ್ ಐತಿ ಇಲ್ಲಿ ಏನಿಲ್ಲ ರೋಡ್ ನೋಡ್ತೀರ ಇಲ್ಲಿ ಜೀರೋ ಪಾಯಿಂಟ್ ಕೆಲಸ ಇಲ್ಲ ಮಾತ ಹಂಗ ಒಣ ಒಲಿಪಿ ಯಾವಾರ ಇಲ್ಲಿ ಶಾಸಕರು ಇದ್ದರು ಇದು ಇದ್ದು ಇದಿಲ್ದಂಗೆ ರೋಡ್ ನೋಡ್ರಿ ಇಲ್ಲಿ ಒಂದು ಕಿಲೋಮೀಟರ್ ರೋಡ್ ಹಾಳಾಗಿ ಹೋಗ್ಬಿಟ್ಟೈತಿ ಶ್ರೀಕೋಟಿ ಕ್ರಾಸ್ಲಿಂದ ಇಲ್ಲಿ ಮಠ ಆಗಿದ್ದೆ ಸ್ಯಾಂಕ್ಷನ್ ಒಂದು ಕೋಟಿ 80 ಲಕ್ಷ ರೂಪಾಯಿ ಆದ್ರೆ ಅದ್ರೊಳಗೆ ಎಷ್ಟೆಷ್ಟು ಕಂತೀರಿ ಇದು ಗೊತ್ತಿಲ್ಲ ಇಲ್ಲಿಂದ ಇಲ್ಲಿ ಮಠ ರೋಡ್ ಹಂಗೈತಿ ಏ ಏನಿಲ್ಲರಿ ಹಾಂ ಎಲ್ಲಿ 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 ಬರ್ತಾರೆ ಬರ್ತಾರೆ ತಮಗೆ ಅಲ್ಲಿ ಅಷ್ಟೇ ರೈಟ್ ಕೆಲಸ ಏನು 5 ವರ್ಷದಾಗ ಏನು ಕೆಲಸ ಆಗಿಲ್ಲ ನೋಡ್ರಿ ನಮ್ಮಲ್ಲಿ ಕುಡಿ ನೀರಿಂದು ಪಂಚಾಯತಿ ಅವ್ರು ಮಾಡ್ತಾರೆ ಅದೇನಿಲ್ಲ ಸ್ವಲ್ಪ ಅನಿವಾರ್ಯ ಅದಾಗ ಏನಾರು ಮೋಟ್ರ್ ಪೋಟ್ರ್ ಕೆಟ್ಟಾಗ ಏನಾರು ಸ್ವಲ್ಪ ಹೆಚ್ಚು ಕಡಿಮೆ ನೋಡ್ಕೊಂತಾರೆ ಲಾಟ್ ಸಾಬ್ ಇದ್ದಾಗನೆ ಚಲೋ ಕೆಲಸ ಆಗಿತ್ತು ಈಗ ನಮ್ಮ ಮಿಸ್ರಿಕೋಟೆ ತಾಲೂಕಿನ ಕಲಗಟ್ಟಿ ತಾಲೂಕಿನಾಗ ಮಿಸ್ರಿಕೋಟೆ ಕೆಲಸ ಮಾತು ಏನೇನಿಲ್ಲ ರೀ ಒಂದು ಕೆಲಸ ಮಾಡಿಲ್ಲ ನಮ್ಮ ಲಾಡ್ ಸಾಬ್ ನಮ್ಮ ಕೆಲಸ ಆಗ್ಯಾವ ಅಭಿವೃದ್ಧಿ ಕೆಲಸಗಳ ಹಿಂದೂ ಆಗಿಲ್ಲ ಈಗೂ ಆಗವಲ್ಲ ರೀ ಅವು ಹಿಂದೆ ಯಾವ ಪಕ್ಷ ಇದ್ರು ಅವು ಮಾಡಿಲ್ಲ ರೀ ಈಗಿನವರು ಯಾರು ಮಾಡ್ತಾ ಇಲ್ಲ ರೀ ಎಲ್ಲರೂ ಬರೋರು ಓಟ್ ಹಾಕುವಾಗ ಎಷ್ಟ ಬರ್ತಾರ ಓಟ್ ಹಾಕಿದ್ರೆ ಅಂದ್ರೆ ಮನೆ ಕಡೆ ಹೋಗಿಬಿಡ್ತಾರೆ ಏನು ಇಲ್ಬಿಡ್ರಿ ಇಲ್ಲಿ ನಮ್ಮ ಚೈತ್ರದಾಗ ಸ್ವಲ್ಪ ಸ್ವಲ್ಪ ಆಗಿದೆ ಸರ್ ಮಾಡಿದಾರ ಬಿಜೆಪಿ ಸರ್ಕಾರ ಒಳ್ಳೆ ಸರ್ಕಾರ ಮಾಡ್ತಾ ಇದಾರೆ ಅದೇನಿಲ್ಲ ಕರೆಕ್ಟ್ ಇದೆ ಸರ್ಕಾರ ಯಾವಾಗಿದ್ರು ಆಗೋಷ್ಟು ಆಗ್ಯಾವ್ರಿ ಆ ಹಿಂದಿನವರು ಅವ್ರು ಯಾರ್ದ್ರ ಕೈ ರೊಕ್ಕ ಕೊಟ್ಟು ಹೋಗ್ಬಿಡೋದು ಹೋಗಿಬಿಡ್ತಿದ್ರು ದೂರ ಇರ್ತಿದ್ರು ಇವರೇನು ಎಲ್ಲೆಲ್ಲೋ ಒಟ್ಟು ಮಾಡ್ಯಾರ ಯಾರು ಬಂದರು ಅಷ್ಟಾರ ಕೆಲಸ ಆದ್ರೆ ಮಾಡ್ಯಾರ ಕೆಲಸ ಆಗೈತಿ ಅಭಿವೃದ್ಧಿ ಕೆಲಸ ಆಗ್ಯಾವ ಸರ್ ಹ್ಞೂ ಆಗ್ಯಾವ ಸರ್ ಕೆಲಸ ಚಲೋ ಆಗೈತಿ ಸರ್ ಆಗ್ಯಾವ ಕೆಲಸ ಆಗ್ಯಾವ್ರಿ ಚಲೋ ಮಾಡ್ಯಾರ ಸರ್ ಕೆಲಸ ಯಾರು ಒಂದ ಸರ್ ನಮಗೆ ವೋಟಿಂಗ್ ಇರತ್ರಿ ಯಾರಾದ್ರೂ ಮಾಡ್ತೇವೆ ಸರ್ 2023 ವಿಧಾನಸಭಾ ಚುನಾವಣೆ ದಿನದಿಂದ ದಿನಕ್ಕೆ ಏನು ಚುನಾವಣಾ ಕಾವು ರಂಗೇರ್ತಾ ಇದೆ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಿಗಿಂತ ಹೈ ವೋಲ್ಟೇಜ್ ಕ್ಷೇತ್ರವಾಗಿರುವಂಥದ್ದು ಧಾರವಾಡದ ಕಲಘಟಗಿ ವಿಧಾನಸಭಾ ಕ್ಷೇತ್ರ ಈ ಕ್ಷೇತ್ರದಿಂದ ಏನು ಈಗಾಗಲೇ CM ನಿಂಬಣ್ಣವರವರು ಶಾಸಕರಾಗಿ ಆಯ್ಕೆ ಆಗಿರುವಂಥದ್ದು ಈ ಹಿಂದೆ ಸಂತೋಷ್ ಲಾಡ್ ಅವರು ಈ ಕ್ಷೇತ್ರವನ್ನು ಪ್ರತಿನಿಧಿಸಿ ಶಾಸಕರೂ ಆಗಿ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರು ಕೂಡ ಆಗಿದ್ದರು ಅವರ ಕಾರ್ಯವೈಖರಿಗಳು ಹೇಗಿದ್ವು ಪ್ರಸ್ತುತ ನಿಂಬಣ್ಣವರವರ ಕಾರ್ಯವೈಖರಿಗಳು ಹೇಗಿದ್ದಾವೆ ಅನ್ನೋದರ ಬಗ್ಗೆ ಕಲಘಟಗಿ ಮತಕ್ಷೇತ್ರದ ಮಿಶ್ರಿಕೋಟಿ ಗ್ರಾಮಸ್ಥರನ್ನ ಕೇಳ್ಕೊಂಬರೋಣ ಬನ್ನಿ ಈಗ ಚಲೋ ಮಾಡ್ಯಾರ್ರಿ ನಮಗೆಲ್ಲ SS ಆಗೈತಿ ಇವರು ನಮ್ಮ ನಿಂಬಣ್ಣವ್ರು ಬಂದಿಂದ ಚಲೋ ಮಾಡ್ಯಾರ ಮುಂದೆ ಯಾರು ಬರ್ತಾರೋ ಏನೋ ಅದು ಅವ್ರ ಹಣೆ ಬಾರ ನಮಗಂತೂ ಏನು ಗೊತ್ತಾಗಲ್ಲ ಚಲೋ ಮಾಡ್ಯಾರ ತೋರಿ ಇಲ್ಲಿ ತನಕ ನಮಗೇನು ಸಂತೋಷ್ ಲಾಡ್ ಅವ್ರ ಅವರಿಂದ ಸ್ವಲ್ಪ ಒಳ್ಳೇದಾಗೈತಿ ನಿಮ್ಮ ಆಗ ಕಾಣ್ತಿದ್ದಲ್ಲ ಕೆಲಸ ಆಗ ನೋಡಿದ್ರೆ ಗೊತ್ತಾಗ್ತದೆ ಅವರಿಂದ ಒಳ್ಳೇದಾಗೈತಿ ಕೆಲಸ ರೀ ಮಾಡ್ಯಾರ ಏನ ಕೆಲಸ ಅಂತ ಏನು ಬರಬ್ರಿ ಇಲ್ಲ ಬಿಡ್ರಿ ಏನು ಅವ್ರ ಕೆಲಸನ ಕಂಡು ಬಂದಿಲ್ಲ ರೀ ನಮಗೆ ಸಂತೋಷ್ ಲಾಡ್ ಸರ್ ಭಾಳ ಕೆಲಸ ಮಾಡ್ಯಾರ ಬಿಡ್ರಿ ಅವ್ರ ಇಲೆಕ್ಷನಿಗೆ ನೀ ಸೋತರು ಕೂಡ ಕೆಲಸ ಮಾಡ್ಯಾರ್ರಿ ಹ್ಞೂ ಭಾಳ ಚಲೋ ಕೆಲಸ ಮಾಡ್ಯಾರ ತೋರಿ ಲಾಡ್ ಸರ ಅಡ್ಡಿಲ್ರಿ ಏನು ಕೆಲಸಗಳು ಹಾಕಾವ ಬಿಡ್ರಿ ನಮ್ಮಲ್ಲಿದ್ದಕ್ಕೆ ಏನು ರೋಡು ಒಂದು ಊರಾಗ ಒಂದು ರೋಡ್ ಸರಿ ಆಗೋದು ಎಲ್ಲ ಮೆಂಬರ್ಗಳು ಬಂದಾರು ಅವರೆಲ್ಲ ಏನು ಪಲಾಟ್ ಕೊಡ್ತಾರು ಪಲಾಟ್ ಕೊಡ್ಬೇಕಂದ್ರೆ ಅವ್ರ ಕಡೆಯಿಂದ 20-25 ರೂಪಾಯಿ ಇಸ್ಕೊತಾರು ಇಸ್ಕೊಂಡು ಕಲ್ಯಾಣ ಅವ್ರು ಪಲಾಟ್ ಕೊಡ್ತಾರೆ ಊರಾಗೂ ಏನು ಕೆಲಸ ಮಾಡಬಾರ್ರಿ ಪಂಚಾಯತಿಂದ ಯಾವುದ್ಯಾವುದು ಏನು ಕೆಲಸ ಆಗೋದು ಏನು ಮೆಂಬರ್ನು ಬೇಯಬೇಕು ಏನು ಇವ್ರ ಅಧಿಕಾರಿಗಳನ್ನ ಬೇಯಬೇಕಂದ್ರೆ ನಮ್ಮ ಲೆಕ್ಕನ ಹರಿವಲ್ದು ಎಲ್ಲ ಅಡ್ಡಿ ಇಲ್ಲ ವರ್ಕಿಂಗ್ ಎಲ್ಲ ಮಾಡ್ಯಾರ ಸರಿಯಾಗಿ ಅಡ್ಡಿ ಇಲ್ಲ ಆಗೈತ್ರಿ ಅವ್ರ ಇದ್ದಾಗ ಐತಿ ಇವ್ರ ಇದ್ದಾಗ ಐತಿ ಅಡ್ಡಿ ಇಲ್ಲ ಇವ್ರು ನಿಮ್ಮನವ್ರು ಅಡ್ಡಿ ಇಲ್ಲ ನಾವು ಅಂದ್ರೆ BJP ಇರೋ ಕೆಲಸ ಚಲೋ ನಡೆದವ್ರಿ ಚಲೋ ನಡೆದವ್ರಿ ಈಗ ವರ್ಕ್ ಚಲೋ ಆಗ್ಯಾವಲ್ರಿ ಈಗೂ ವರ್ಕ್ ಚಲೋ ಆಗ್ಯಾವ ಎಲ್ಲಿ ಬೇಕಲ್ಲಿ ಕೆಲಸ ಮಾಡ್ಸ್ಯಾರ ಕೆಲಸ ಮುಂಜಾನೆ ಮಾಡಿಸ್ಕೊಂಡು ಬಂದಾರ ಅವರು ಆ ದೇವ್ರ ಕೈಯಿಂದ ರೀ ಯಾರು ಬರ್ತಾರೋ ಏನು ದೇವ್ರ ಕೈಯಿಂದ ರೀ ಅದು ನಮ್ಮ ಕೈಯಿಂದ ಯಾರ್ಯಾರು ಹಣೆ ಬಾರ ಏನೇನೈತಿ ಅದು ಅವ್ರ ಕೈಯಿಂದ ಊರೊಳಗಿಂದು ರೋಡ್ ಗಿಡಿರ್ಪಾರ ರೀ ಯಾವ ಕಾರ್ಯಕ್ರಮ ಚಲೋ ನಡೆದವು ಏನು ಯಾವ ಏನು ಕೆಲಸ ಅಷ್ಟೇ ಸರಿಯಾಗಿಲ್ಲ ಬಿಡ್ರಿ ಕಲಘಟಗಿ ಒಳಗೆ ಅಂತಂದ್ರೆ ಸರ್ ಅಂಥ ಒಳ್ಳೆ ಬೆಳವಣಿಗೆಗಳು ಏನಿಲ್ಲರಿ ಇನ್ನೂ ಆಗಿಲ್ಲ ರೀ ಈಗ ಮಾಡಾತ್ತಾರ ನಳದ ಬರ್ತಾವಂತಂದ್ರಿ ಪೈಪ್ ಅದೆಲ್ಲ ಇದು ಮಾಡ್ಯಾರ್ರಿ ಆದ್ರೆ ಇನ್ನೂ ನಳ ಕೊಟ್ಟಿಲ್ಲರಿ ಟ್ಯಾಂಕಿನ ಬಂದ್ ಹಾಕಾವಂತ್ರಿ ನಳ ಬಂದ ಯಾವ ಆಗೇಲ್ರಿ ಏನಿಲ್ಲ ಈ ಸಲ ಮಾತ್ರ ಕಾಂಗ್ರೆಸ್ ತರ್ಬೇಕನ್ನೋ ವಿಚಾರ ಐತೆ ನಮ್ಮ ಸಂತೋಷ್ ಲಾಡವ್ರನ್ನ ಆಯ್ಕೆ ಮಾಡ್ಬೇಕನ್ನೋ ವಿಚಾರ ಚಬ್ಬೆಯವರು ತೊಗೋಟ್ ಮಾಡಾಕತ್ತಾರ ಲಾಡ್ ಸಾಹೇಬ್ರು ಮಾಡ್ದಂಗ ಕೆಲಸಗಳನ್ನ ಯಾರು ಮಾಡ್ಯಾರ ಹೇಳ್ರಿ ನೀವ ಹಿಂದಿನ ಶಾಸಕರನ್ನ SR ಚಿಕ್ಕನಗೌಡ್ರ ಆಗ್ಯಾರ ಶಾಸಕರು PC ಸಿದ್ದನಗೌಡ್ರ ಆಗ್ಯಾರ ಯಾರು ಮಾಡಿಲ್ಲ ಅವ್ರಂಗೆ ಕೆಲಸ ಈಗ ನೋಡ್ರಿ ದಿನನಿತ್ಯ ಏನಪ್ಪ ಅಂದ್ರೆ
ಪ್ರತಿ ನಾಲ್ಕು ಹಳ್ಳಿಗೆ ದಿನನಿತ್ಯ ಏನಪ್ಪ ಅಂದ್ರೆ ಆಂಬ್ಯುಲೆನ್ಸ್ ಕಳ್ಸಕತ್ತಾರ ಅವ್ರು. ಅವಳಿಗೆ ಉಚಿತ ಕಣ್ಣಿನ ತಪಾಸಣೆ ಮಾಡಾಕ್ತಾರೆ. ಸಾಕಷ್ಟು 7,000 ಬೋರ್ವೆಲ್ ಕೊಳಸ್ಯಾರ. ಯಾವ ಶಾಸಕನು ಮಾಡಿದಂಥ ಕೆಲಸ ಅವ್ರು ಮಾಡ್ಯಾರ. ಮಕ್ಕಳಿಗೆ ಶಿಕ್ಷಣಕ್ಕಾಗಿ ಅವ್ರು ಅತಿ ಹೆಚ್ಚು ಒತ್ತನ್ನು ಕೊಟ್ಟರೆ. ಯಾರು ಬಡ ಮಕ್ಕಳು ಅದಾರ ಅಂಥವ್ರಿಗೆ ಶಿಕ್ಷಣಕ್ಕೆ ಸಹಾಯಧನ ಮಾಡೋದ್ರ ಮೂಲಕ ಮಕ್ಕಳು ಕೋವಿಡ್ ಸಂದರ್ಭದೊಳಗೆ ಅಕ್ಕಿ ಹೆಚ್ಚಾರ. ಅವ್ರದಂತೂ ನಮಗಂತೂ ಏನು ಸಮಂಜಸ ಅನ್ಸಿಲ್ಲ ರೀ. ಇವಾಗ ಒಂದು ಗುಡಿ ಕಟ್ಟ್ಯಾರ ರೀ, ಒಂದು ಸ್ವೇತೆ ಕಟ್ಟ್ಯಾರ. ಆಯ್ತು ರೀ, ಅನುಕೂಲ ಅನುಕೂಲ ಐತೆ ಸರ್. ಹ್ಞೂ ರೀ, ಅದೇ ಬಿ ಜೆ ಪಿ ರೀ. ಹಾಂ ಹಾಂ, ಏನೂ ಆಗಿಲ್ಲ ಸರ್. ನಿಮ್ಮಣ್ಣ ಅವರು ಬಂದಾಗಿಂದ ಏನು ಕೆಲಸ ಕಾರ್ಯ ಆಗಿಲ್ಲ, ಏನು ಅಭಿವೃದ್ಧಿನೂ ಮಾಡಿಲ್ಲ. ಅವರು ಕ್ಷೇತ್ರದೊಳಗೆ ನಮ್ಗೆ ಸಂತೋಷ ಲಾಡೋರು ಸ್ವಲ್ಪ ಶುರು ಮಾಡಿದ್ದಾರೆ. ಏನು ಅಭಿವೃದ್ಧಿ ಮಾಡ್ಲಕ್ಕಂತ ಏನು ಆಗಿಲ್ಲ ಬಿಡ್ರಿ. ಲಾಡ ಯಾರು ಸಲ ಬಂದರು ಏನು ಮಾಡಲಿಲ್ಲ ಅವರು. ಲಾಡ್ರ ಸಂತೋಷ ಲಾಡ್ರು ಈಗ ನಿಮ್ಮ ಮಾಡ್ಲಕ್ಕನ್ನು ಮಂತಿ ಪಿ ಸಿ ಸಿದ್ದು ಹಂಗಾಗಿ ಹೋಗ್ಯಾನ. ಈಗೇನಪ್ಪ ನಮ್ಮ ತಾಲೂಕು ನಮ್ಮ ತಾಲೂಕು ಅಂತೇಳಿ ಮಾಡಿದ್ವಿ. ಇವರು ಅಲ್ಲಿ ಏನು ಲೆಕ್ಕಕ್ಕೆ ಇಲ್ಲ ಇಲ್ಲ ನಮ್ಮದನ್ನೊಂದು ಇದು ಇತ್ತ ಮಾಡಿದ್ವಿ, ಅದು ಲೆಕ್ಕ ಪಡತ್ತೀವಿ. ರೊಕ್ಕ ಮಾಡ್ಯಾರ ರೀ, ರೊಕ್ಕ ಮಾಡ್ಯಾರ. ಈಗ ಹಳ್ಳಿ ಒಳಗೆ ಬರಂಗಿಲ್ಲ ರೀ ಅವ್ರ ನಿಮ್ಮಣ್ಣರ. ಅವರೆಲ್ಲಿ ಮನ್ಯಾಗ ಕುಂತವ್ರು ಹೊಳಿ ನೋಡುವಲ್ಲ ನಿನಗೆ ಲಾಡ ಅವನು ಇವನ್ನ ಮಾಡಿದ್ದ. ಇವ್ರೇನು ಮನ್ಯಾಗ ಕುಂತವ್ರು ಕುಂತು ಬಿಟ್ಟಾರ. ನಮ್ಮ ಕ್ಷೇತ್ರದಾಗ ಏನು ಕೆಲಸ ಆಗ್ಯಾವ್ರಿ? ಆಗ್ಯಾವ ಒಟ್ಟು ಸ್ವಲ್ಪ ಸ್ವಲ್ಪ ಆಗ್ಯಾವ, ಸ್ವಲ್ಪ ಸ್ವಲ್ಪ ಆಗಿಲ್ಲ. ಆಗಿದ್ದು ಎಲ್ಲ ಆಗಿದ್ದ ಅದಾವಲ್ಲ ರೀ. ಬಸ್ ಸ್ಟ್ಯಾಂಡ್ ಆಗೈತಿ, ರೋಡ್ ಆಗೈತಿ, ಒಳಗಲ್ಲಿ ಎಲ್ಲ ನಮ್ಮದು ನೀರಿಂದೆಲ್ಲ ವ್ಯವಸ್ಥೆ ಐತಿ. ನಮಗೆ ಅವಧಿ ಅಂದಾಗ ನಮ್ಮ ಎಸ್ ಆರ್ ಚಿಕ್ಕನಗೌಡ್ರ ಇದ್ದಾಗ ಆಗಿತ್ತು ನೋಡ್ರಿ. ಅವಾಗ ನಮಗೆ ಭಾಳ ಚಲೋ ಅನಿಸಿತ್ತೆಲ್ಲ. ಈಗ ನಮಗೇನು ಅಂಥದ್ದೇನು ಇದಿಲ್ಲ. ಆಗತ್ತವಲ್ಲ ರೀ, ಈಗ ಅಲ್ಲಿ ಮೊನ್ನೆ ನಿಮ್ಮನರ್ ಸರ್ ಇವು ಅಲ್ಲಿ ರೋಡಿನ ಗುದ್ಲಿ ಪೂಜೆ ಅದು ಮಾಡ್ಯಾರ ರೀ. ಆಗತ್ತವ್ರಿ ಆಗತ್ತವ್ರಿ ಹೇಳ್ರಿ ಸರ್. ನಿಮ್ಮನ್ ಸರ್ ಚಲೋ ಮಾಡ್ತಾರೆ. ಏನು ಏನು ತೊಂದರೆ ಇಲ್ಲ ರೀ. ಏ ಆಗ್ಯಾವ್ರಿ ಸರ್, ಆಗ್ಯಾವ 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 ರೀ. ಅಭಿವೃದ್ಧಿ ಕೆಲಸ ಆಗ್ಯಾವು ಗೌರ್ಮೆಂಟ್ ಅಂದ ಐತೆ ಅಂದಾಗ ಮತ್ತು ಅಭಿವೃದ್ಧಿ ಆಗ್ಯಾವ. ಚೆನ್ನಾಗಿದೆ ಸರ್, ಚೆನ್ನಾಗಿದೆ, ಎಲ್ಲ ಚೆನ್ನಾಗಿದೆ. ಈಗ ಇಲೆಕ್ಷನ್ ಇದೆಯಲ್ಲ, ಪೈಪೋಟಿ ಮಾಡ್ತಾ ಇದ್ದಾರೆ, ಚೆನ್ನಾಗಿದೆ ಸರ್. ಎಲ್ಲ ಕಲಡಿ ಇಂಪ್ರೂವ್ ಆಗಿದೆ. ರಸ್ತೆ ಸರಿ ಆವತ್ತು ರೀ, ರಸ್ತೆನೇ ಮಾಡಿಲ್ಲ. ಇಲ್ಲಿ ಬಂದಾಗ ಯಾವ ಎಮ್ ಎಲ್ ಎನು ಮಾಡಿರಿ, ಸಂತೋಷ ಲಾಡಿದ್ದಾಗ ಮಾಡಿದ್ರಿ. ಈ ಎಮ್ ಎಲ್ ಎನ್ಕಿ ಏನು ನಮ್ಗೆ ಅಡೆಯಲ್ಲ. ಕೆಲಸ ಮಾಡಾಕತ್ತಾರ ಸರ್, ನಿಮ್ಮ ಸರ್ ಕೆಲಸ ಮಾಡಾಕತ್ತಾರು. ವಯಸ್ಸಾದರೂ ಅವರು ರಿಟೈರ್ಮೆಂಟ್ ಬಂದರು. ಆಮೇಲೆ ನಮ್ಮ ರೋಡಿನ ಕೆಲಸ ಅವೆಲ್ಲ ಕೆಲಸ, ಹಳ್ಳಿ ಹಳ್ಳಿಲಿ ಹೋಗೋದು ಮಾಡೋದು ಯಾವುದು ಸುಸ್ತು ಇಲ್ಲಾರ್ದೆ 35 ಹರಿಯ ಹುಡುಗ ಮಾಡಿ ಕೆಲಸ ಮಾಡ್ಲಿಕ್ಕೆ. ಈ ಕಾಂಗ್ರೆಸ್ ಇದು ಅಡ್ಡಿ ಇನ್ನೂ ಅಡ್ಡಿ ಇಲ್ಲರಿ. ಹಾಂ, ಈ ಸಂತೋಷ ಲಾಡ್ ನಮ್ಗೆ ಮತ್ತೆ ಹಂಚಾರ ಕೊಡ್ಸ್ಯಾರ. ಮತ್ತೆ ಕ್ಷೇತ್ರದೊಳಗೆ ಯಾರು ಕೆಲಸ ಮಾಡ್ಯಾರ ಅವ್ರಿಗೆ ಮತ ಕೊಡ್ತೇವೆ. ಎಲ್ಲರ ಸೀರೆ ಹಂಚಿ ಕುಕ್ಕರ್ ಹಂಚಿದವ್ರಿಗೆ ರೊಕ್ಕ ಕೊಡೋಂಗಿಲ್ಲ, ಫೋಟೋ ಕೊಡೋದಿಲ್ಲ. ಯಾರು ಪ್ರಗತಿಪರವಾಗಿ ಈ ತಾಲೂಕಿನ ಅಭಿವೃದ್ಧಿಗಾಗಿ ಹೋರಾಡ್ತಾರೆ ಅವ್ರಿಗೆ ನಾವು ಮತ. ಕೆಲಸ ಏನಾಗಿಲ್ರಿ ಇಲ್ಲೇ ಕೆಲಸ. ನಮ್ಮ ಬಿ ಜೆ ಪಿ ಸರ್ಗ ಎಮ್ ಎಲ್ ಎ ಅವರು ಏನು ಮಾಡಿಲ್ಲ ಕೆಲಸ. ಹಾಗೇ ನಿಮ್ಮಣ್ಣ ಸರ್ ಶಾಸಕರಾದ್ಮ್ಯಾಗ ಕೆಲಸ ಮಾಡ್ಯಾರ. ಈಗ ಹಿಂದಕ್ಕೆ ಈಗ 40 ವರ್ಷದಿಂದನೇ ಈಗ ಈಗಿದ್ರಾಗನ ಈ ಪೀಡ್ನ್ಯಾಗನ ಅವರು 40 ವರ್ಷದ ಕೆಲಸ 5 ವರ್ಷದೊಳಗೆ ಮಾಡ್ಯಾರ. ನಿಮ್ಮಣ್ಣ ಸರ್ ಕೆಲಸ ಅವ್ರು ಹೇಳ್ಕೊಂಡಂಗೆ ಮಾಡ್ಯಾರಲ್ರಿ. ಏನು ಮಾಡ್ಯಲ್ಲ ಅವರು, ಅವ್ರೇನು ಮಾಡ್ಯಾರ. ಇನ್ನೂ ಇವರು ಲಾರ್ಡ್ ಸಾಹೇಬ್ರವರು ಇವರು ಮಾಡ್ಯಾರ, ಅವರು ಒಳ್ಳೇದು ಮಾಡ್ಯಾರ. ಇವ್ರು ಇದ್ದಂಥ ನಮ್ಮ ಇಲ್ಲಿ ಎಮ್ ಎಲ್ ಎ ಇಡೀ ತಾಲೂಕಿಗೆ ಹೆಸರು ಹಾಳಾಗಿದ್ದು ಬಿಡ್ರಿ ಅವರು. ಆದ್ರೆ ಮುಂದಿನ ಏನು ಹೇಳಕ್ಕೆ ಭವಿಷ್ಯದಲ್ಲ ನಾನು. ನಾವು ನಿಮ್ಮಣ್ಣರಿಗೆ ಮೊದಲು ದುಡ್ದಾರ ನಾವು 10-12 ಸಲ ನಿಂತರು ನಾವು ದುಡ್ದೇವ್ ಅವ್ರ ಬರೋ. ಅವ್ರ ಪರವಾಗಿ ದುಡ್ದೇವು ಅಂದರು ಅವ್ರು ನಮ್ಮ ಪರವಾಗಿನ ಮಾಡಲಿಲ್ಲ, ಹೆಸರು ಕೆಡಿಸ್ಕೊಂಡು ಹೋದ್ರು ಅವರು. ಮತ್ತು ಅವ್ರದ್ದು ಹೇಳಕ್ಕೂ ಇಷ್ಟ ಇಲ್ಲ ನನಗೆ. ಯಾಕಂದರೆ ನಾವು ಬಿ ಜೆ ಪಿ ಅಂದ್ರೆ ನಿಮ್ಮಣ್ಣ ಅವ್ರಿಗೆ ನಾವು ಎಟ್ಟಿದ ಕೈ ಇದ್ವಿ. ಅವ್ರು ಏನು ಕೆಲಸ ಮಾಡಲಿಲ್ಲ ಹಳ್ಳಿ ಹಳ್ಳಿಗೆಲ್ಲನೂ ಅವರು ಹೇಳ್ಕೊಂಡ ಕೆಲಸ ಮಾಡಬೇಕಾಯ್ತ ಮಾಡಲಿಲ್ಲ ಅಷ್ಟೇ. ಮತ್ತು ಅವ್ರದ್ದು ಏನು ಮುಂದೆ ಹೇಳೋದು ಏನೈತಿ ರೀ? ಏನು ವಯಸ್ಸಾಗಿದ್ದಕ್ಕೆ ನಾ ಇನ್ನೊಂದು ಬರೋದಿಲ್ಲ ಅಂತ ಮಾಡಾದ್ರೂ ಏನು ಬರೋದೆ ಒಂದಲ ಬನ್ನಿ ನೀನು ಬೇಡ ಬೇಡ ಅಂತೇಳಿ ಕೈ ಎತ್ತಾರೋ ಏನು? ಯಾರು ಕೊಡ್ತು ವಯಸ್ಸಾದಿಂದ ಹರಿದಾರಿದ್ರೆ ಮುಂದೆ ದುಡಿತೀನಿ ಅನ್ನೋಂಥದ್ದು ಒಂದು ವ್ಯಕ್ತಿ ಇರ್ತಿದ್ದೆ ಬರ್ತಿದ್ರೆ ಇನ್ನು ಲಾಸ್ಟ್ ರೂಪಾಯಿ ಅಂತ ತಿಳ್ಕೊಂಡಿರ್ಬೋದು ಅವ್ರು. ಇಷ್ಟೇ ನನಗೆ ಅಭಿಮಾನ. ಚಲೋ ಅಕ್ಕವ್ರಿ, ಚಲೋ ಅಕ್ಕ. ಇನ್ನೂ ಆವಾಗ ರೀ ಅಷ್ಟ. ಕಲಘಟಗಿ ವಿಧಾನಸಭಾ ಕ್ಷೇತ್ರ ನಿಜಕ್ಕೂ ಕೂಡ ಒಂದು ಹೈ ವೋಲ್ಟೇಜ್ ಕ್ಷೇತ್ರವೇ ಆಗಿದೆ. ಯಾಕಂತಂದರೆ ಇಲ್ಲಿ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಎರಡೂ ಕೂಡ ಸಮಬಲದ ಪೈಪೋಟಿಯನ್ನು ನೀಡಲು ಸಜ್ಜಾಗಿವೆ. ಕಾಂಗ್ರೆಸ್ನಲ್ಲಿ ಸಂತೋಷ್ ಲಾಡ್ ಅವರು ಟಿಕೆಟ್ ಆಕಾಂಕ್ಷಿಯಾಗಿದ್ದಾರೆ. ಇತ್ತ ನಾಗರಾಜ್ ಚಬ್ಬಿ ಕೂಡ ನಾನು ಕಾಂಗ್ರೆಸ್ ಪಕ್ಷದ ಟಿಕೆಟ್ ಆಕಾಂಕ್ಷಿ ಅಂತ ಹೇಳ್ಕೊಳ್ತಾ ಇದ್ದಾರೆ.
ಈಗಾಗಲೇ ಕೂಡ ಕ್ಷೇತ್ರದಲ್ಲಿ ಸಾಕಷ್ಟು ಓಡಾಟವನ್ನು ಕೂಡ ಮಾಡಿದ್ದಾರೆ. ಇತ್ತ ಬಿಜೆಪಿ ಶಾಸಕ ಸಿಎಂ ನಿಂಬಣ್ಣವರವರು ಕೂಡ ಮತ್ತೆ ಚುನಾವಣಾ ಕಣಕ್ಕೆ ಇಳಿಬೇಕು ಬೇಡುವ ಅನ್ನೋದು ಇನ್ನೂ ಕೂಡ ನಿರ್ಧಾರ ಆಗಿಲ್ಲ. ಯಾಕಂತಂದರೆ ಇಲ್ಲಿ ಕಲಘಟಗಿ ಮತಕ್ಷೇತ್ರ ವ್ಯಾಪ್ತಿಯಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳು ಆಗಬೇಕಾಗಿತ್ತು, ಸಾಕಷ್ಟು ಕೆಲಸಗಳನ್ನು ಮಾಡಬೇಕಾಗಿತ್ತು, ನಿರೀಕ್ಷೆ ಮಟ್ಟಕ್ಕೆ ಯಾವುದೇ ಕೆಲಸಗಳು ಆಗಿಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತ ಆಗಿದೆ. ಯಾಕಂತಂದರೆ ಅಳ್ಳಾವರ, ಕಲಘಟಗಿ ಎರಡೂ ಕೂಡ ಕಲಘಟಗಿ ವಿಧಾನಸಭಾ ಕ್ಷೇತ್ರದ ಪ್ರಮುಖ ನಗರಗಳು. ಇಲ್ಲಿ ಯಾವುದೇ ಡೆವಲಪ್ಮೆಂಟ್ ಆಗಿರಬಹುದು, ಬೇರೆ ಬೇರೆ ಕೆಲಸಗಳು ಕೂಡ ಬಾಕಿ ಇವೆ, ಯಾವುದೂ ಕೂಡ ಸರಿಯಾಗಿ ಆಗಿಲ್ಲ ಅನ್ನುವಂಥ ಅಭಿಪ್ರಾಯ ವ್ಯಕ್ತವಾಗಿದೆ. ಬಹಳಷ್ಟು ಜನ ಮಾಜಿ ಸಚಿವ ಸಂತೋಷ್ ಲಾಡ ಪರವಾಗಿ ಮಾತನಾಡಿದರೆ ಕೆಲವೊಂದಿಷ್ಟು ಕಡೆ ಸಿಎಂ ನಿಂಬಣ್ಣವರವರು ಒಳ್ಳೆ ಕೆಲಸಗಳನ್ನ ಮಾಡಿದ್ದಾರೆ ಅನ್ನುವಂಥ ಅಭಿಪ್ರಾಯ ಕೂಡ ವ್ಯಕ್ತ ಆಗಿದೆ. ಇತ್ತ ನಾಗರಾಜ ಚಬ್ಬಿ ಕೂಡ ಕಲಘಟಗಿ ವಿಧಾನಸಭಾ ಕ್ಷೇತ್ರದಿಂದ ಕೈ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಕ್ಕೆ ಸಿದ್ಧರಾಗಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರು ಯಾವ ರೀತಿಯಾಗಿ ಯಾರಿಗೆ ಟಿಕೆಟ್ ಕೊಡಬೇಕು ಅನ್ನೋದನ್ನ ಕೊಡ್ತಾರೆ ಅನ್ನೋದನ್ನ ನಾವು ನೋಡೋಣ. ಇತ್ತ ಏನು ಅಂತಂದ್ರೆ ಕಲಘಟಗಿ ವಿಧಾನಸಭಾ ಕ್ಷೇತ್ರ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ನೇರಾನೇರಿ ಪೈಪೋಟಿ ಏರ್ಪಡುವಂತ ಎಲ್ಲ ಲಕ್ಷಣಗಳು ಕೂಡ ಇವೆ ಅಂತಾನೆ ಹೇಳಬಹುದು. ವಿಡಿಯೋ ಜರ್ನಲಿಸ್ಟ್ ಗಜಾನನ ಹುಗಾರ್ ಜೊತೆ ಪ್ರವೀಣ್ ಓಂಕಾರಿ, ಕಲಘಟಗಿ. ಕೇಳಿದ್ರಲ್ಲ, ಇಲ್ಲಿ ಬಿಜೆಪಿ ಕಾಂಗ್ರೆಸ್ ಎನ್ನುವುದಕ್ಕಿಂತ ವ್ಯಕ್ತಿಗತವಾಗಿ ಜನ ಮತ ಹಾಕಲು ಮುಂದಾಗಿದ್ದಾರೆ. ಕಲಘಟಗಿಯ ಬಹುತೇಕ ಕಡೆಗಳಲ್ಲಿ ಲಾಡ್ ಪರ ಅಲೆ ಬೀಸಿದ್ರೆ ಚಬ್ಬಿ ಅವರು ಕಾಂಗ್ರೆಸ್ ಟಿಕೆಟ್ ಪಡೆದು ಗೆಲುವು ದಾಖಲಿಸುವ ಗುರಿ ಹೊಂದಿದ್ದಾರೆ. ಒಂದು ವೇಳೆ ಲಾಡ್ಗೆ ಕಾಂಗ್ರೆಸ್ ಟಿಕೆಟ್ ಸಿಗದೆ ಹೋದ್ರೆ ಅವರ ಮುಂದಿನ ನಡೆ ಏನು ಎಂಬುದು ಕುತೂಹಲದ ಸಂಗತಿ. ಬಿಜೆಪಿ ಪರ ಅಲೆ ಕಡಿಮೆ ಇದ್ರೂ ಈ ಪಕ್ಷದ ನಾಯಕರು ಇಲ್ಲಿ ಯಾವ ರೀತಿ ವರ್ಚಸ್ಸನ್ನ ಹೆಚ್ಚಿಸ್ತಾರೋ ಕಾದ್ನೋಡ್ಬೇಕಿದೆ. ಇದಿಷ್ಟು ಕಲಘಟಗಿ ಮತಕ್ಷೇತ್ರಕ್ಕೆ ಸಂಬಂಧಿಸಿದ ವಿಷಯವಾದ್ರೆ ಮುಂದೆ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಕ್ಷೇತ್ರದ ಜನರ ನಾಡಿಮಿಡಿತ ಹೇಗಿದೆ ಎಂಬುದನ್ನ ನೋಡ್ಕೊಂಡು ಬರೋಣ. ಅಲ್ಲಿವರೆಗೂ ನೋಡ್ತಾ ಇರಿ ನಿಮ್ಮ ಪಬ್ಲಿಕ್ ನೆಕ್ಸ್ಟ್.